ಆದ್ರೆ ಡ್ರೈವರ್ ಇರಲಿಲ್ಲ ನೀವೇ ಕಾರ್ ಓಡಿಸ್ತಾ ಇದ್ರಿ ನಾನು ಯಾವಾಗ ಎಲ್ಲಿ ಅದೇ ಅಕ್ಕ ಅಕ್ಕಲ್ ಹೇಳಿದ್ರಲ್ಲ ನಾನು ನಿಮ್ಮ ಕಾರ್ ನೋಡಿದೆ ಅಂತ ಆ ಸ್ವಲ್ಪ ಹೊತ್ತು ಆದ್ಮೇಲೆ ನಾನು ನೋಡಿತ್ತು ಚಾನ್ಸ್ ಇಲ್ಲ ನಾನು ಹೊಸೂರಿಂದ ಬರ್ತಾ ಇರದೆ ಈಗ ನೀನ್ ಯಾರನ್ನೋ ನೋಡಿ ನಾನು ಅನ್ಕೊಂಡಿದ್ಯೋ ಏನೋ ಇಲ್ಲ ಅಕ್ಕ ನಾನು ನಿಮ್ಮನ್ನೇ ನೋಡಿದ್ದು ಅಂಜಲಿ ನಾನು ಒಂದು ಅಂಗಡಿ ಹತ್ರ ನಿಂತಿದ್ವಿ ಅಂಜಲಿ ನೀರು ಕುಡಿತಾ ಇತ್ತು ನಾನು ರೋಡ್ ಕಡೆ ನೋಡಿದೆ ನಮ್ಮ ಕಾರ್ ಪಾಸ್ ಆಯ್ತು ಅಕ್ಕ ಅಂತ ಕರೆಯೋಷ್ಟರಲ್ಲಿ ಹೊರಟ್ಬಿಟ್ರಿ ಇಲ್ಲಪ್ಪ ಅದ ಹೇಗೆ ಅಟ್ ಎ ಟೈಮ್ ಹೊಸೂರಿನಲ್ಲಿ ಮಾರ್ಕೆಟ್ ಅಲ್ಲಿ ಇರೋಕೆ ಸಾಧ್ಯ ಇನ್ನೇನಿದ್ರು ನಾನು ಸುಳ್ಳು ಹೇಳಬೇಕಷ್ಟೇ ನಾನು ಯಾಕೆ ಸುಳ್ಳು ಹೇಳ್ತೀನಿ बिस्लु जास्ती सो सनग्लास हाकिरतिरल्वा सडन नोडिद्रे कन्फ्यूज आगिरुत्ते वाह बिस्लु अंद्रे बिस्लु हॉरिबल अदक्के नीवु होगि फ्रेश आगि हां ऊट माडिद्रा हां इलेक्ट्रॉनिक सिटील माडिदे ನಂಗೆ ಸಿಕ್ಕಾಪಟ್ಟೆ ತಲೆನೋವುತ್ತಿದೆ ಒಂದು ಅರ್ಧ ಗಂಟೆ ಮಲಗ್ತೀನಿ ಚಾನ್ಸೇ ಇಲ್ಲ ನಾನು ಹೊಸೂರಿಂದ ಬರ್ತಾ ಇರೋದೆ ಈಗ ನೀನ್ ಯಾರನ್ನೋ ನೋಡಿ ನಾನು ಅನ್ಕೊಂಡಿದ್ಯೋ ಏನೋ ಇನ್ನೇನಿದ್ರು ನಾನು ಸುಳ್ಳು ಹೇಳಬೇಕಷ್ಟೇ ನಾನು ಯಾಕೆ ಸುಳ್ಳು ಹೇಳ್ತೀನಿ ಯಾಕೆ ಹಾಗೆ ನನ್ನನ್ನೇ ಫಾಲೋ ಮಾಡ್ಕೊಂಡ್ಬಂದು ಕಿಸಿತಾ ಇದೀಯಾ ಸುಳ್ಳು ಹೇಳಿ ಸಿಕ್ಕಾಕೊಂಡ್ಯಾ ನಾನೆಲ್ಲ ನೋಡ್ತಾ ಇದ್ದೆ ನಾನೇನು ಸುಳ್ಳು ಹೇಳ್ದೆ ಸನ್ನಿಧಿ ಹೇಳ್ತಾ ಇದ್ಲಲ್ಲ ಅವಳು ನಿನ್ನ ಅಲ್ಲಿ ನೋಡಿದ್ಲು ಅಂತ ನೀನು ಇಲ್ಲ ಅಂತ ವಾದ ಮಾಡ್ತಿದ್ದೆ ಸನ್ನಿಧಿನೇ ಮಿಸ್ಟೇಕ್ ಮಾಡ್ಕೊಂಡಿದ್ದಾಳೆ ಸಾಧ್ಯನೇ ಇಲ್ಲ ತಾನು ಹೇಳ್ತಾ ಇರೋದು ಸತ್ಯ ಅಂತ ಗೊತ್ತಾದ್ರೆ ಮಾತ್ರ ಅವಳು ಬಾಯಿ ಬಿಡ್ತಾಳೆ ಇಲ್ಲ ಅಂದ್ರೆ ಏನು ಹೇಳೋಕ್ಕೂ ಹೋಗಲ್ಲ ತನ್ನ ಪಾಡಿಗೆ ತಾನು ತಲೆ ಕೆರ್ಕೊಂಡು ಯೋಚನೆ ಮಾಡ್ತಾ ನಿಂತಿರ್ತಾಳೆ ನೀನೇನು ಸನ್ನಿಧಿ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ಯಾ ಇಲ್ಲ ಆದ್ರೆ ನಿನಗಿಂತ ಅವಳನ್ನ ಅರ್ಥ ಮಾಡ್ಕೊಳ್ಳೋದು ಈಜಿ ಮಹಾನ್ ಪಂಡಿತೆ ತರ ಮಾತಾಡಬೇಡ ಇಡಿಯಟ್ ಗೆಟ್ ಲಾಸ್ಟ್ ಇಡಿ ಮನೆಗೆ ಮನೆನೇ ನಿನ್ನ ಹಿಂದೆ ಬಿದ್ದಿತ್ತಲ್ಲ ಹುಚ್ಚನಾಗಿ ಅಟ್ಟಿಸ್ಕೊಂಡು ಹೋಗೋ ತರ ಯಾಕೆ ಏನು ಪ್ರಾಬ್ಲಮ್ ಆಗಿದೆ ಬಾವ ಸಿದ್ಧಾರ್ಥ್ ಸನ್ನಿಧಿ ಅಂಜಲಿ ಅಖಿಲ್ ಎಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು ಹೊರಟಿದ್ದಾರೆ ವಾಪಸ್ ಬಂದ್ಮೇಲೆ ಎಲ್ಲರೂ ಸುಳ್ಳು ಹೇಳ್ತಾ ಇದ್ದಾರೆ ನಿಜ ಹೇಳು ನನ್ನ ಮಾವನ್ ಬಿಟ್ಟು ಮಿಕ್ಕವರೆಲ್ಲರಿಗೂ ಏನೋ ಗೊತ್ತಾಗಿದೆ ಗೊತ್ತಾದ್ರೆ ಸಾಕಾಗಲ್ಲ ಕೈಗೆ ಸಿಗಬೇಕು ಅದು ಅಷ್ಟು ಸುಲಭವಾಗಿ ಸಿಗಲ್ಲ ಏನು ಏನು ಸಿಗಬೇಕು ಏನ್ ಮುಚ್ಚಿಡ್ತಾ ಇದೀಯಾ ಓ ಸಾರಿ ಸಾರಿ ಯಾರನ್ನ ಮುಚ್ಚಿಟ್ಟಿದ್ಯಾ ಅದನ್ನ ಯಾರು ಗೆಸ್ ಮಾಡಕ್ಕಾಗಲ್ಲ ನಿನಗಂತೂ ಇಂಪಾಸಿಬಲ್ ಕಲ್ಪನೆ ಕೂಡ ಮಾಡಕ್ಕಾಗಲ್ಲ ಏನಾಗಿದೆ ಇವಳಿಗೆ ಯಾಕೆ ಹಾಡ್ತಿದ್ದಾಳೆ ಯಾಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂಜಲಿ ಆದರೆ ಇವತ್ತೇ ಫಸ್ಟ್ ಅನಿಸಿತ್ತು ಅವ್ರು ಯಾಕೋ ನನ್ನ ಹತ್ರ ಸುಳ್ಳು ಹೇಳ್ತಿದ್ದಾರೆ ಅಂತ ಬೆಳಗ್ಗೆ ಅವ್ರ ಮನೆಯಿಂದ ಹೊರಡಬೇಕಿದ್ರೆ ಇಲ್ಲೇ ನಿಂತ್ಕೊಂಡು ಹೇಳಿದ್ದಾರೆ ಅಂಜಲಿ ನಾನು ಹೊಸೂರಿಗೆ ಹೋಗ್ತೀನಿ ಅಂತ ನನಗೆ ಅವ್ರ ಕಾರ್ ನೋಡಿದಾಗ ಅಕ್ಕ ಯಾಕೆ ಇಲ್ಲಿ ಬಂದರು ಅಂತ ಯೋಚನೆ ಮಾಡ್ತಿದ್ದೆ ಅವ್ರ ಪಕ್ಕ ಅವ್ರ ಡ್ರೈವರ್ ಇರಲಿಲ್ಲ
ಯಾರೋ ಒಂದು ಗಂಡ್ಸ್ ಕೂತಿದ್ರು ನಾನು ಸರಿಯಾಗಿ ಗಮನಿಸಲಿಲ್ಲ ಅದನ್ನು ಅದೇ ನೀನು ನೀರು ಕುಡಿತಾ ಇದ್ದಲ್ಲ ಆಗ ಕಾರ್ ನಮ್ಮ ಮುಂದೆ ಪಾಸ್ ಆಯಿತು ಮತ್ತು ನನಗೆ ಯಾಕೆ ನೀವೇನೂ ಹೇಳಿಲ್ಲ ನನ್ನ ಬುದ್ಧಿ ಮಂಕಾಗಿತ್ತು ಅಂಜಲಿ ನನ್ನ ತಲೆ 108 ಯೋಚನೆ ಓಡ್ತಾ ಇತ್ತು ಗೌತಮ್ ಭಾವಂಗೆ ಏನಾಗಿದೆಯೋ ಅಖಿಲ್ ಇವರು ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ ಇವ್ರಿಗೇನಾಗ್ಬಿಡುತ್ತೋ ನಿನಗೆ ಬೇರೆ ಹುಷಾರಿಲ್ಲ ಮಾವ ಮನೇಲಿ ಟೆನ್ಷನ್ ಮಾಡ್ಕೊಂಡಿರ್ತಾರೆ ನಾನು ಹೀಗೂ ಯೋಚನೆ ಮಾಡಿದೆ ಬಹುಶಃ ಅವರು ಹೊಸೂರಿಂದ ಮತ್ತೆ ಆಫೀಸ್ಗೆ ಹೋಗ್ತಿದ್ದಾರೋ ಅಂತ ಹ್ಞೂ ಇದ್ರೂ ಇರ್ಬೋದು ಅದರಲ್ಲಿ ಸತ್ಯ ಸುಳ್ಳು ಏನಿದೆ ಆದರೆ ಅವ್ರು ಡ್ರೈವ್ ಮಾಡ್ಕೊಂಡು ಹೋಗಿದ್ದ ನಾನು ನೋಡಿದ್ದೇನೆ ಅಂಜಲಿ ಇವ್ರು ಕೇಳಿದಾಗ ನಾನು ಡ್ರೈವೇ ಮಾಡ್ತಿರ್ಲಿಲ್ಲ ಆಫೀಸ್ ಕ್ಯಾಬಲ್ಲಿ ಹೋದೆ ಅಂತ ಹೇಳ್ತಿದ್ದಾರೆ ನನಗೆ ಯಾಕೋ ತುಂಬ ವಿಚಿತ್ರ ಅಂತ ಅನ್ನಿಸ್ತು ಅಂಜಲಿ ನಾನು ನಿಜ ಹೇಳ್ತಿದ್ದೀನಿ ನಾನು ನೋಡಿದೆ ಅವರೇ ಡ್ರೈವ್ ಮಾಡ್ಕೊಂಡು ಹೋದರು ಅದಕ್ಕೆ ನಾನೇ ಮಾತು ನಂಬ್ತೀನಿ ನನಗೆ ಗೊತ್ತು ನಿನ್ನ ಅಮ್ಮ ಸುಳ್ಳು ಹೇಳಲ್ಲ ಅಂತ ನಿನ್ನ ಇಬ್ಬರು ಅಣ್ಣಂದಿರು ನನ್ನ ನಂಬ್ತಿಲ್ಲ ಅಂಜಲಿ ನಾನು ಯಾರನ್ನೋ ನೋಡಿ ಚಂದ್ರಿಕಾ ಅಕ್ಕ ಅಂತ ಹೇಳ್ತಿದ್ದೀನಿ ಅಂತಿದ್ದಾರೆ ನಾನು ನಿಮ್ಮನ್ನು ನಂಬೋ ಅಷ್ಟು ಚಂದ್ರಿಕಾ ಅಕ್ಕನೂ ನಂಬಲ್ಲ ಗೌತಮ್ ಅಣ್ಣನೂ ನಂಬಲ್ಲ ಏನು ಹೇಳ್ತಿದೆ ಅಂಜಲಿ ಅದಕ್ಕೆ ಒಂದೊಂದು ಸಲ ಸತ್ಯಕ್ಕಿಂತ ಸುಳ್ಳೇ ಸಮಾಧಾನ ಕೊಡುತ್ತೆ ಸತ್ಯ ಕಹಿಯಾಗಿರುತ್ತೆ ಅದನ್ನು ಸಹಿಸ್ಕೊಳ್ಳೋಕ್ಕೂ ಆಗಲ್ಲ ಒಂದೊಂದು ಸಲ ಅರ್ಗಿಸ್ಕೊಳ್ಳೋಕ್ಕೂ ಆಗಲ್ಲ ಅಂಜಲಿ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಅಕ್ಕನ ಮನಸ್ಸಲ್ಲಿ ಇಟ್ಕೊಂಡು ಹೀಗೆಲ್ಲ ಹೇಳ್ತಿದ್ಯಾ ಹ್ಞೂ ಯಾರನ್ನೂ ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಿಲ್ಲ ಹಾಗೆ ಜನರಲ್ಲಾಗಿ ಹೇಳ್ತಿದ್ದೀನಿ ಅಪ್ಪ ಸ್ವಾಮೀಜಿ ಹೇಳ್ತಿರ್ತಾರಲ್ಲ ಅದೇ ಡೈಲಾಗ್ನ ಕಾಪಿ ಮಾಡಿಕೊಂಡು ನಿಮ್ಮ ಹತ್ರ ಹೇಳ್ತಿದ್ದೀನಿ ಇಲ್ಲ ಅಂಜಲಿ ಅರ್ಥ ಆಗಿಲ್ವಾ ಹೋಗಲಿ ಬಿಡಿ ಬೆಟ್ಟದಿಂದ ಬಿದ್ದಾಗ ನಟ್ ಲೂಸಾಗಿ ಬಿದ್ದೋಗಿರಬೇಕು ಅದಕ್ಕೆ ಲೂಸ್ ಲೂಸಾಗಿ ಮಾತಾಡ್ತಿದ್ದೀನಿ ಅಡ್ಜಸ್ಟ್ ಮಾಡಿಕೊಳ್ಳಿ ಹೀಗೆಲ್ಲ ಮಾತಾಡಲ್ವಲ್ಲ ಏನೇ ಇದ್ರು ಡೈರೆಕ್ಟಾಗಿ ಹೇಳ್ತಾಳೆ ಇವತ್ತು ಯಾಕೆ ಒಂಥರ ಮಾತಾಡ್ತಿದ್ದಾಳೆ ಸನ್ನಿಧಿ ಹೇಳಿದ ನಿಜ ಅದಕ್ಕೆ ಏನು ಹೇಳಿದ್ರು ಎಲ್ಲಿ ಹೋಗಿದೆ ಏನು ಅಂತ ಅಣ್ಣನ ಕೇಳಿದ್ರೆ ಯಾವ ಅರ್ಥನೂ ಇಲ್ಲ ನಮಗೆ ಕೋಪ ಒಂದು ಜಗಳ ಆಡ್ಬೋದು ಅದು ಬಿಟ್ಟರೆ ಇನ್ಯಾವ ಪ್ರಯೋಜನ ಆಗಲ್ಲ ಮತ್ತೆ ಏನು ಮಾಡೋದು ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಅವನು ಯಾಕಲ್ಲಿ ಹೋದ ಯಾರನ್ನ ಭೇಟಿ ಮಾಡೋಕೆ ಹೋದ ನಮ್ಮನ್ನು ಯಾಕೆ ಫಾಲೋ ಮಾಡಬೇಡ ಅಂದ ನನಗನ್ಸುತ್ತೆ ಅವನ್ನ ಕಿಡ್ನ್ಯಾಪ್ ಮಾಡಿದವ್ರು ಏನಾದರೂ ಅವನ ಹಿಂದೆ ಬಿದ್ದಿರ್ಬೋದಾ ಅಣ್ಣ ನಾವು ಒಂದ್ಸಲ ಹೋಗಿ ಆ ಕಿಶೋರ್ನ ಹತ್ರ ಮಾತಾಡ್ಕೊಂಬರೋಣ ಹಾಗೇನಾದರೂ ಕ್ಲೂ ಸಿಗ್ಬೋದಾ ಅಂತ ಅಕಸ್ಮಾತ್ ಅವನು ಇದನ್ನ ಮಾಡ್ತಿದ್ರೆ ನಮ್ಗೆ ಯಾಕೆ ಅದ್ರ ಬಗ್ಗೆ ಬಾಯಿ ಬಿಡ್ತಾನೆ ಹೇಳು ಅವನು ಇದನ್ನ ಮಾಡಿರಲ್ಲ ಅಫ್ಕೋರ್ಸ್ ಅವನ ಜೊತೆ ಸೇರ್ಕೊಂಡಿರ್ಬೋದು ಆಸ್ ಅ ಗ್ಯಾಂಗ್ ಮೆಂಬರ್ ಹಾಗಿದ್ರೆ ರಘು ಹೇಳು ಇವತ್ತು ಹೀಗಾಯ್ತು ಅಂತ ರಘು ಮೊನ್ನೆ ಹೇಳಿದ್ನಲ್ಲ ಹೊರಗಡೆಯಿಂದ ಏನೇನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕು ಅದನ್ನೆಲ್ಲ ಮಾಡಾಗಿದೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಮತ್ತೆ ಹೇಗೆ ಇದನ್ನು ಬಗೆಹರಿಸೋದು ನನಗಂತೂ ತುಂಬ ಭಯ ಆಗ್ತಿದೆ ಭಯನ ಯಾಕೆ ಅಣ್ಣ ಹೀಗೆ ಹೇಳದೆ ಕೇಳದೆ ಎಲ್ಲೆಲ್ಲೋ ಹೊರಟೋದ್ರೆ ಅವ್ರನ್ನ ಯಾರಾದರೂ ಮರ್ಡರ್ ಮಾಡ್ಬೋದಾ ಅಂತ ಅವನ ಶತ್ರುಗಳು ಯಾರೋ ಅವನ ಬೆನ್ನಿಂದ ಬಿದ್ದಿದ್ದಾರೆ ಸೊ ಅದಕ್ಕೆ ಅವನೇನೋ ಬಾಯಿ ಬಿಡ್ತಾ ಇಲ್ಲ ಅದಂತೂ 100 ಗ್ಯಾರಂಟಿ ಆಯಿತು ನಾನು ಅದನ್ನೇ ಥಿಂಕ್ ಮಾಡ್ತಾ ಇದ್ದೆ ನಮ್ಮನ್ನು ಉಳಿಸ್ಬೇಕು ನಾವು ಸೇಫ್ ಆಗಿರಬೇಕು ಅಂತ ಅವನ ಜೀವನ ಬಲಿ ಕೊಡಕ್ಕೆ ಹೊರಟಿದ್ದಾನೆ ಅಣ್ಣ ಕಿಶೋರ್ ನಮ್ಮ ಕಂಪ್ನಿ ಬಿಟ್ಟಿದ್ದು ಜೈಲಿಗೆ ಹೋಗಿದ್ದು ಎಲ್ಲ 7 ವರ್ಷದ ಹಿಂದೆ ಅಲ್ವಾ ಹಾಂ 7.5 ವರ್ಷ ಆಗಿರ್ಬೋದು ಯಾಕೆ ಅದೇ ಟೈಮ್ಗೆ ಚಂದ್ರಿಕತ್ಗೆ ಗೌತಮಣ್ಣನ ಮದುವೆ ಆಗಿದ್ದಲ್ವಾ ಅಣ್ಣ ನಾವು ಹೋಗಿ ಚಂದ್ರಿಕತ್ಗೆ ಕೇಳೋಣ ನಿಮ್ಮ ಕಿಶೋರ್ ಗೊತ್ತಾ ಅಂತ
ಯಾಕೆ ಹಾಗೆ ಗುರಾಯಿಸ್ತಾ ಇದೀಯಾ? ಹಲೋ, ರೀಚ್ ಆದ್ರಾ? ವೆರಿ ಗುಡ್. ಏನು ಅಳ್ತಾ ಇದ್ದಾಳ? ತೆಗೆದೊಂದು ಬೆನ್ನಿಗೆ ಬಾರಿಸಿ. ಹೀಗೆ ಆಟ ಮಾಡಿದ್ರೆ ಕೈ ಕಾಲು ಮುರಿದು ಮೂಲೆಗಾಗ್ತೀವಿ ಅಂತ ಹೇಳಿ ಊಟ ತಿಂಡಿ ಏನು ಕೊಡದೆ ಉಪವಾಸ ಹಾಕಿ ಅಲ್ಲೇ ಕೋಣೆಯಲ್ಲಿ ಕೂಡಾಕಿ ಎರಡು ದಿನ ಅಲ್ಲೇ ಬಿದ್ದಿರಲಿ. ಮೂರನೇ ದಿನ ತಾನಾಗ್ತಾನೆ ದಾರಿಗೆ ಬರ್ತಾಳೆ. ನಾವು ಹೇಳ್ದಾಗೆ ಕೇಳಿದ್ರೆ ಏನು ಮಾಡಲ್ಲ, ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಗೌತಮಣ್ಣ ಚಂದ್ರಕತ್ಗೆ ಮದುವೆ ಆಗಿದ್ದು ಆ ವರ್ಷ ಅಥವಾ ಹಿಂದಿನ ವರ್ಷನೇ ಇರ್ಬೋದು. ಅಲ್ಲಿವರೆಗೂ ಅವ್ರ ಪರಿಚಯ ಇತ್ತಲ್ವಾ? ಅವರಿಬ್ರು ಇಷ್ಟಪಡ್ತಾ ಇದ್ರಲ್ವಾ? ಸೊ ಅಂದಮೇಲೆ ಅಣ್ಣ ಚಂದ್ರಕತ್ಗೆಗೆ ಎಲ್ಲ ವಿಷಯನೂ ಹೇಳಿಡ್ತಾನೆ. ಅದು ಮನೆಯದಿರ್ಬೋದು ಅಥವಾ ಆಫೀಸ್ದಿರ್ಬೋದು. ಆ ಕಿಶೋರ್ ವಿಚಾರನೂ ಅತ್ತೆಗೆ ಅಣ್ಣ ಹೇಳಿರ್ಬೋದು. ಹೇಳಿದ್ರು ಹೇಳಿರ್ಬೋದು, ಹೇಳ್ದೂ ಇರ್ಬೋದು. ಈಗ ನಾನು ಸನ್ನಿಧಿ ಹತ್ರ ನನ್ನ ಫೀಲಿಂಗ್ಸ್ನೆಲ್ಲ ಹೇಳ್ಕೊತೀನಿ, ಆದರೆ ಆಫೀಸ್ ವಿಷ್ನೆಲ್ಲ ಅವಾಯ್ಡ್ ಮಾಡ್ತೀನಿ, ಹೇಳೋಕ್ಕೆ ಹೋಗಲ್ಲ. ನಮ್ಮ ಟೆನ್ಷನ್ ನಮಗೆ ಇರಲಿ, ಅದು ನಾವು ಹೇಗೋ ಡೀಲ್ ಮಾಡ್ಕೋತೀವಿ, ಅದನ್ನೆಲ್ಲ ಅವ್ರಿಗೆ ಹೇಳಿ ಅವ್ರ ನೆಮ್ಮದಿ ಹಾಳು ಮಾಡೋದು ಯಾಕೆ ಅಂತ. ಹ್ಞೂ, ಅದು ಕರೆಕ್ಟು. ಆದರೂ ನಮಗೆ ಬೇರೆ ದಾರಿನೇ ಇಲ್ವಲ್ಲಣ್ಣ. ಚಂದ್ರಕತ್ಗೆ ಗೌತಮಣ್ಣ ಬಿಟ್ಟರೆ ಮತ್ತೆ ಯಾರ ಹತ್ರ ಈ ವಿಷಯ ಮಾತಾಡೋಕ್ಕಾಗತ್ತೆ? ಗೌತಮಣ್ಣನ ಕೇಳಿ ಪ್ರಯೋಜನ ಇಲ್ಲ ಅಂದಮೇಲೆ ಚಂದ್ರಿಕಕ್ಕೆ ಕೇಳೋದೇ ಬೆಟರು. ಆಗೇನಾದರೂ ಕ್ಲೂ ಸಿಗ್ಬೋದು. ಹಾಂ, ಸಿಗ್ಬೋದು. ಆದರೆ ಅದರಿಂದ ಒಂದು ಮೇಜರ್ ಪ್ರಾಬ್ಲಮ್ ಶುರು ಆಗ್ಬೋದು. ಚಂದ್ರಿಕಕ್ಕೆ ಕೇಳಿದ್ರ? ಹ್ಞೂ. ಏನು ಅವ್ರಿಗೆ ಇದೆಲ್ಲ ಗೊತ್ತಿದ್ದರೆ ಏನೋ ಒಂದು ಹೇಳ್ಬೋದು, ಪರವಾಗಿಲ್ಲ. ಅಕಸ್ಮಾತ್ ಅವ್ರಿಗೇನೋ ಗೊತ್ತಿಲ್ಲ ಅಂತ ಇಟ್ಕೋ, ಆಗ ಅವ್ರು ನಮ್ಮನ್ನೇ ಬಂದು ಕೇಳ್ತಾರೆ, ಕಿಶೋರ್ ಯಾರು, ಏನು ಜಗಳ ಆಗಿತ್ತು, ಗೌತಮ್ ಯಾಕೆ ಹೀಗೆ ಮಾಡ್ತಿದ್ದಾರೆ. ನನಗಾದರೂ ಹೇಳಬೇಕಿತ್ತು, ನಾನು ಅವ್ರ ಹೆಂಡತಿ, ನನ್ನ ಹತ್ರನೇ ಯಾಕೆ ಅವ್ರು ಮುಚ್ಚುಮರೆ ಮಾಡ್ತಿದ್ದಾರೆ ಅಂತ. ಅದಕ್ಕೇನು ಉತ್ತರ ಕೊಡ್ತೀಯಾ? ಏನು ಹೇಳೋಕ್ಕೂ ಕಷ್ಟ ಆಗತ್ತೆ. ಹಾಗೂ ಹೀಗೂ ಏನೋ ಮ್ಯಾನೇಜ್ ಮಾಡಿ ಅವ್ರಿಗೆ ಸಮಾಧಾನ ಮಾಡ್ತೀವಂತ ಇಟ್ಕೋ. ಅವರು ಗೌತಮಣ್ಣಿಗೆ ವಿಚಾರಿಸ್ತಾರೆ, ಗೌತಮಣ್ಣಿಗೆ ಅಪ್ಸೆಟ್ ಆಗುತ್ತೆ, ಪುನಃ ಅವ್ರ ಸಂಬಂಧ ಕಾಂಪ್ಲಿಕೇಟ್ ಆಗುತ್ತೆ. ಅದೇ ಲೈಫ್ ಕಾಂಪ್ಲಿಕೇಟೆಡ್ ಆಗುತ್ತೆ. ಇದು ನಿನ್ನ ಹತ್ರನೇ ಇರಲಿ, ಅಂಜಲಿ ಸನ್ನಿಧಿ ಜೊತೆ ಡಿಸ್ಕಸ್ ಮಾಡೋಕೆ ಹೋಗ್ಬೇಡ. ಒಂದಿನ ಅವ್ರು ರೆಸಾರ್ಟ್ಗೆ ಹೋದಾಗ ಚಂದ್ರಿಕಾತ್ಗೆ ಹೇಳ್ತಾ ಇದ್ರು, ಗೌತಮಣ್ಣ ಮುಂಚಿನ ಥರ ಇಲ್ಲ, ಪ್ರೀತಿಯಿಂದ ಮಾತಾಡಿಸ್ತಾ ಇಲ್ಲ, ಖುಷಿ ಖುಷಿಯಾಗಿಲ್ಲ, ಯಾವಾಗಲೂ ಏನೋ ಒಂದು ಲೈಫಲ್ಲಿ ಕಳ್ಕೊಂಡಾಗಿರ್ತಾರೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ ಅಂತ. ಅವ್ರು ಅಳೋದು ನೋಡಿ ನಂಗೆ ತುಂಬ ಪಾಪ ಅನಿಸ್ತು. ಅಣ್ಣ ಸರಿ ಹೋಗ್ತಾನೆ, ಮುಂಚಿನ ಥರ ಆಗ್ತಾನಂತ ಸಮಾಧಾನ ಮಾಡಿದೆ. ನಾವೇನೇ ಮಾಡಿದ್ರು ಅದರಿಂದ ಚಂದ್ರಿಕಾತ್ಗೆ ಯಾವ ತೊಂದರೆನೂ ಆಗಬಾರ್ದಕ್ಕೆ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅಮ್ಮ ಇದ್ದಿದ್ರೆ ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ವು, ಅಷ್ಟೇ ಪ್ರೀತಿಯಿಂದ ಚಂದ್ರಿಕಾತ್ಗೆ ನೋಡ್ಕೋಬೇಕು. ಅವ್ರ ಕಣ್ಣೀರು ಹಾಕ್ತಾರೆ ಮನೆಗೆ ಒಳ್ಳೇದಾಗಲ್ಲ. ಇನ್ಫ್ಯಾಕ್ಟ್ ನನ್ನ ಸನ್ನಿಧಿ ಹತ್ರ ಇದನ್ನ ಚರ್ಚೆ ಕೂಡ ಮಾಡ್ತಾ ಇಲ್ಲ. ನನಗೆ ಗೊತ್ತು
ಸನಿಧಿ ಗೌತಮನ ಜೊತೆ ಜಗಳ ಆಡ್ತಾ ಇದ್ದಾರೆ ಸತ್ಯ ಹೇಳು ಅಂತ ಪ್ರೆಶರ್ ಹಾಕ್ತಾ ಇದೆ ನನಗೆ ಇಷ್ಟ ಇಲ್ಲ ಸನಿಧಿನ ಇದರಲ್ಲೆಲ್ಲ ಇನ್ವಾಲ್ವ್ ಮಾಡಕ್ಕೆ ಅದಕ್ಕೆ ತುಂಬಾ ಸೆನ್ಸಿಟಿವ್ ಬೇಗ ಅಪ್ಸೆಟ್ ಆಗಿಬಿಡ್ತಾರೆ ಸೋ ಇದನ್ನೆಲ್ಲ ಅವರಿಗೆ ಹೇಳದೇ ಇರೋದೇ ವಾಸಿ ನೋಡೋಣ ಇನ್ನೊಂದು ಸ್ವಲ್ಪ ಕಷ್ಟಪಟ್ರೆ ನಮ್ಮ ಪ್ರಶ್ನೆಗೆಲ್ಲ ಉತ್ತರ ಸಿಗಬಹುದು Let us try. I am sorry. ನನ್ನ ಕಣ್ಣು ಕಾಣದೇ ಇರಬಹುದು. ಆದರೆ ನಿನಗೆ ಎಷ್ಟು ನೋವಾಗಿರಬಹುದು. ಆ ಪಾಪಿಗಳು ನಿನಗೆ ಎಷ್ಟು ಹಿಂಸೆ ಕೊಡ್ತಾ ಇರಬಹುದು ಅಂತ ನನಗೆ ಗೊತ್ತಾಗುತ್ತೆ. ಆ ನೋವು ನಾನು ಇಲ್ಲ ಅನುಭವಿಸ್ತಾ ಇದ್ದೀನಿ. ಯಾರನ್ನಾರು ಹುಡುಕ್ತಿದ್ಯಾ ಅಥವಾ ನನ್ನನ್ನು ಯಾರು ಹುಡ್ಕೊಂಡು ಬಂದಿದ್ರ ದೇವಸ್ಥಾನಕ್ಕೆ ದೇವ್ರನ್ನ ಹುಡ್ಕೊಂಡು ಹೋಗಿದ್ದೆ ನನ್ನ ಹತ್ರನೇ ನಕ್ರ ಮಾಡ್ತೀಯಾ ನನಗೂ ಹೇಳಲ್ವಾ ನೀನ್ ಯಾಕೆ ಡ್ರಾಮಾ ಮಾಡ್ತಾ ಇದೀಯಾ ನೀನು ಹೇಳ್ಬೋದಲ್ವಾ ನೀನ್ ಯಾಕೆ ಹೇಳ್ತಾ ಇಲ್ಲ ನಾನೇನ್ ಹೇಳ್ಬೇಕು ನನಗೇನ್ ಗೊತ್ತದ ನಿನ್ನನ್ನ ಬೆಟ್ಟ ತುದಿಯಿಂದ ತಳ್ಳಿದ ಯಾರು ಯಾಕೆ ಹಾಗೆ ಮಾಡಿದ್ರು ನನಗೆ ಹೇಗೆ ಗೊತ್ತು ನನ್ನನ್ನು ಯಾರೋ ನುಕ್ಕಿದ್ರು ಅಂತ ನಾನು ಹೇಳಿದ್ನಲ್ಲ ಕಾಲ್ ಜಾರ್ ಬಿದ್ದೆ ಅಂತ ಓ ನಾನ್ ದೇವಸ್ಥಾನಕ್ಕೆ ಹೋಗಿದೆ ಅಂದ್ರೆ ನೀನ್ ನಂಬಲ್ಲ ನೀನ್ ಕಾಲ್ ಜಾರ್ ಬಿದ್ರೆ ನಾನು ನಂಬೇಕಾ ಆಯ್ತು ಒಪ್ಕೊಳ್ತೀನಿ ನಾನು ಸೋತೆ ನಿನ್ ಗೆದ್ದೆ ನೀನು ಬುದ್ಧಿವಂತ ಆದ್ರೆ ನನಗಿಂತ ಜಾಸ್ತಿ ನನಗೆ ಹೆಚ್ಚು ಗೊತ್ತಿರೋದು ನನ್ನ ಹತ್ರ ಹೇಳಕ್ ಏನೂ ಇಲ್ಲ ನನ್ನ ಹತ್ರನೇ ತುಂಬಾ ವಿಷಯ ಇದೆ ನೀನು ತುಂಬಾ ಸ್ಟ್ರಾಂಗ್ ಎಲ್ಲ ಅಣ್ಣ ಎಷ್ಟೇ ಸ್ಟ್ರಾಂಗ್ ಇದ್ರು ಏನೂ ಮಾಡೋಕ್ಕಾಗಲ್ಲ ನೀನ್ ಯಾಕೆ ಸುಮ್ಮನೆ ಇದೆಯಾ ಹೇಳು ಅದೇ ಕಾರಣಕ್ಕೆ ನಾನು ಸುಮ್ಮನೆ ಇದ್ದೀನಿ ನಾವು ಸತ್ಯ ಹೇಳಿದ್ರೆ ಇನ್ಯಾರಿಗೋ ತೊಂದರೆ ಆಗುತ್ತಲ್ವಾ ಅದ್ಯಾರು ಏನದು ನಾನು ಕೇಳ್ತಿದ್ರು ಸೈಲೆಂಟ್ ಆಗಿದೆಯಲ್ಲ ಈಗ ನಾನು ಹೇಳೋದು ಏನು ಚಂದ್ರಿಕಾ ಅದಕ್ಕೆ ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ ಅವರಲ್ವಾ ನನ್ನ ಬಾಯಿ ಮುಚ್ಚಿರೋದು ಅವರೇ ತಾನೆ ನನ್ನ ಫಾರ್ಮ್ ಹೌಸ್ ಅಲ್ಲಿ ಕೂಡಾಕಿತ್ತು ಅವರೇ ನನಗೆ ಜೋರಾಗಿ ಮಾತಾಡ್ಬೇಡ ಅಂಜಲಿ ಸುಮ್ಮನೆ ಅವಳಿಗೆ ಏನಾದ್ರೂ ಗೊತ್ತಾದ್ರೆ ನಿನ್ನ ಸುಮ್ಮನೆ ಬಿಡ ಪಾಪು ಪ್ಲೀಸ್ ಇಷ್ಟು ದಿನ ಹೇಗಿದೆಯೋ ಹಾಗೆ ಇದ್ಬಿಡು ನಿನಗೆ ಗೊತ್ತಿದೆ ಅಂತ ತೋರಿಸ್ಕೊಳ್ಳಕ್ಕೆ ಹೋಗ್ಬೇಡ ಅದೇ ಯಾಕೆ ಅಂತ ನನ್ನ ಪ್ರಶ್ನೆ ಅವರೇನಾ ನಿನ್ನ ರಾಧಿಕನ ಸಪರೇಟ್ ಮಾಡಿರೋದು ರಾಧಿಕಾ ಎಲ್ಲಿದ್ದಾರೆ ನೀನೇನಾದ್ರೂ ಬಾಯಿ ಬಿಟ್ರೆ ಚಂದ್ರಿಕಾಕ್ಕೆ ರಾಧಿಕನ ಸಾಯಿಸ್ಬಿಡ್ತಾರ ಅಂಜಲಿ ಹೆಸರು ಹೇಳ್ಬೇಡ ಯಾರ ಹೆಸರು ಹೇಳ್ಬೇಡ ಆ ಹೆಸರು ಯಾವ ಕಿವಿಗೂ ಬೀಳ್ಬಾರ್ದು ತಪ್ಪಿ ತಪ್ಪಿನೂ ಅವರಿಬ್ರು ಹೆಸರು ಯಾರ ಮುಂದೇನು ಹೇಳ್ಬಾರ ಚಂದ್ರಿಕಾ ಅದಕ್ಕೆ ಏನ್ ಮಾಡಕ್ ಹೊರಟಿದ್ದಾರೆ ಅವ್ರ ಉದ್ದೇಶ ಏನು ಅವಳು ರಾಕ್ಷಸಿ ರಾಕ್ಷಸರ ಉದ್ದೇಶ ಏನು ಅವಳದು ಅದೇ ಉದ್ದೇಶ ಅವಳು ಯಾರಿಗೆ ಏನು ಬೇಕಾದರೂ ಮಾಡಬಹುದು ಅವಳು ದಾರಿಗೆ ಅಡ್ಡ ಬಂದವ್ರನ್ನ ಅವಳು ಸುಮ್ಮನೆ ಬಿಡಲ್ಲ ಅವಳ ಪವರ್ ಏನು ಅಂತ ನೀನು ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ ನನಗೆ ಗೊತ್ತು
ಅವಳನ್ನು ಕೆಣಕಿದ್ರೆ ಏನಾಗುತ್ತೆ ಅಂತ. ಇಲ್ಲದೆ ಹೋದರೆ ಯಾಕೆ ಸುಮ್ಮನೆ ಕೈ ಕಟ್ಕೊಂಡು ಕೂತಿರ್ತಾ ಇದೆ? ಅವಳು ಕತ್ತನ ಹಿಸ್ಕಿ ಸಾಯಿಸ್ಬಿಡ್ತಾ ಇದೆ. ಜೈಲಿಗೆ ಹೋದ್ರೂ ಪರವಾಗಿಲ್ಲ ಅಂತ. ಅವಳನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಈಗಿರೋ ಪರಿಸ್ಥಿತಿನಲ್ಲಿ ಅವಳನ್ನು ತಡೆಯೋಕ್ಕೆ ನಮ್ಮಿಂದ ಆಗಲ್ಲ. ಯಾರಿಗೂ ಆಗಲ್ಲ ಅಂತ ಹೇಳಬೇಡ, ಆಗುತ್ತೆ. ನನ್ನ ನಿನ್ನಿಂದ ಆಗದೆ ಇರ್ಬೋದು ಅಷ್ಟೇ. ಯಾರು ಸಿದ್ದುನ? ಅವಳಿಗೇನಾದರೂ ಗೊತ್ತಾದರೆ ಅವನು ಸಾಯಿಸ್ಬಿಡ್ತಾಳೆ, ಇಲ್ಲಾಂದ್ರೆ ಇನ್ಯಾರನ್ನೂ ತೆಗಿತಾಳೆ. ಯಾರಿಗಾದರೂ ಏನಾದರೂ ಆದರೆ ನಾನು ಜೀವಂತವಾಗಿರಲ್ಲ. ರಾಕ್ಷಸಿನ ಸಾಯಿಸಿ ನಾನು ಸತ್ತು ಹೋಗ್ತೇನೆ. ಇಲ್ಲ ಅಣ್ಣ, ಅವ್ರನ್ನ ನಾಶ ಮಾಡಕ್ಕೆ ಅಂತಾನೆ ಒಬ್ರಿದ್ದಾರೆ. ಸ್ವಾಮೀಜಿ ಅದನ್ನ ನನಗೆ ಹೇಳಿದ್ರು. ಯಾರು? ನನ್ನದೇ. ಅದಕ್ಕೆ ಅವ್ರು ಇದಕ್ಕೆಲ್ಲ ಒಂದು ಪರಿಹಾರ ಹುಡುಕೆ ಹುಡುಕ್ತಾರೆ. ಆ ನಂಬಿಕೆ ನನಗಿದೆ. ಆ ನಂಬಿಕೆ ನನಗಿದೆ. ಆ ನಂಬಿಕೆ ನನಗಿದೆ.